ಮಂಜು ಬೆಕ್ಕಿನ ಮರಿ ತರ ಅಲ್ಲೋ ಕುತ್ಕೊಂಡಿದ್ಯಾ? ಬೆಕ್ಕಿಗಿಂತ ಕಡೆ ಆಗಿದ್ದೀನಿ ಬಿಡಿ. ಅದು ನಿಜನೇ, ಬೆಕ್ಕು ಇಲ್ಲಿನಾದ್ರೆ ಹಿಡಿಯುತ್ತೆ, ನೀನ್ ಅದು ಮಾಡಲ್ವಲ್ಲ. ನೀವು ಹಂಗೆ ಅಂತೀರಾ? ಇರ್ಲಿ 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 ಇರ್ಲಿ, 24 ಗಂಟೆ ಮನೇಲೇ ಬಿದ್ದಿರ್ತೀಯ. ಹೊರಗಡೆ ಹೋಗ್ಬೇಕು, ಕೆಲ್ಸ ಹುಡುಕ್ಬೇಕು, ಕೆಲ್ಸ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬಿಡ್ವಾ ನಿನ್ಗೆ? ಕೆಲ್ಸಕ್ ತಾನೆ ಹೋಗ್ತೀನಿ. ಯಾವಾಗ ಹೋಗ್ತೀಯಪ್ಪ? 3 ಹೊತ್ತು ತಿನ್ಕೊಂಡು ಮನೇಲೇ ಇರ್ತೀಯ, ಅದ್ ಯಾವಾಗ ಕೆಲ್ಸಕ್ ಹೋಗ್ತೀಯ? ದಾವಣಗೆರೆ ಗಂಡ ಹೆಂಡತಿ ಹತ್ರ ಹೇಳ್ಸ್ಕೊಂಡದೆ ದೊಡ್ಡ ಕೆಲ್ಸ ಆಗ್ಬಿಟ್ಟದೆ. ಅದು ಅಲ್ದೆ ಐಸ್ ಕ್ರೀಮ್ ತಿನ್ನೋದ್ ಬ್ಯಾನ್ ಮಾಡ್ಬಿಟ್ಟಿದ್ದೀರಾ? ಬ್ಯಾನ್ ಮಾಡ್ದೆ ಇನ್ನೇನಪ್ಪ ಮಾಡ್ಬೇಕು ಮಹಾರಾಜ? ನನ್ ಪತಿ ಪರಮೇಶ್ವರ ಐಸ್ ಕ್ರೀಮ್ ತಿನ್ನಲ್ಲ ಅಂದ್ರೆ ನಾನು ತಿನ್ನಲ್ಲ. ನಾನ್ ಐಸ್ ಕ್ರೀಮ್ ತಿನ್ನಲ್ಲ ಅಂದ್ರೆ ಈ ಮನೆಯವ್ರು ಯಾರು ತಿನ್ಬಾರ್ದು, ಗೊತ್ತಾಯ್ತಾ? ಕಾಯಿಲೆ ಬಂದವ್ರು ಬ್ರೆಡ್ ತಿಂತಾರೆ, ಕಾಯಿಲೆ ಬರ್ದೇನೆ ಬ್ರೆಡ್ ತಿನ್ನ ಪರಿಸ್ಥಿತಿ ನಂದು. ಕತೆ ಮಾತ್ರ ಸಖತ್ತಾಗಿ ಟೇಕಪ್ ಆಗ್ತಾ ಇದೆ. ಎಷ್ಟಾಯ್ತು ಸರ್? ಬರೀ 12 ಸೀನ್ ಆಗಿರೋದು. 12 ಸೀನ್ಗೆ ಇಷ್ಟೊಂದು, 65 ಸೀನ್. ಬಾ ಸರ್, ನೀವು ಕತೆ ಕಂಟಿನ್ಯೂ ಮಾಡಿ ಸರ್, ಕತೆ ಕಂಟಿನ್ಯೂ. ಯಾಕೆ ಬೇದ? ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕೋಪ ಬರ್ತಾ ಇರುತ್ತಾ? ನೀವೆಲ್ಲ ಹೀಗ್ ಮಾಡಿದ್ರೆ ಮಂಜನ್ನ ಪ್ರೀತಿ ಮಾಡೋ ಸ್ವಾತಂತ್ರ್ಯ ನನ್ಗಿಲ್ವಾ? 24 ಗಂಟೆ ಲವ್ ಮಾಡು, ಯಾರ್ ಬೇಡ ಅಂದ್ರು ನಾವೇ ಮುಂದೆ ನಿಂತ್ ಮದ್ವೆ ಮಾಡ್ತೀವಿ. ಮಂಜನನ್ನ ಪಾರ್ಕ್ ಕರ್ಕೊಂಡು ಹೋಗ್ಬೇಕು, ಮಾಲ್ ಕರ್ಕೊಂಡು ಹೋಗ್ಬೇಕು, ಸಿನಿಮಾ ತೋರಿಸ್ಬೇಕು, ಪಾಪ್ಕಾರ್ನ್ ಕೊಡಿಸ್ಬೇಕು, ಏನೆಲ್ಲ ಆಸೆ ಇಟ್ಕೊಂಡಿದ್ದ. ಇದೆಲ್ಲ ಹಾಳಾಗೋಗ್ಲಿ, ಅಟ್ಲೀಸ್ಟ್ ಒಂದೇ ಒಂದು ಐಸ್ ಕ್ರೀಮ್ ಕೊಡ್ಸಕ್ಕಾದ್ರೂ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ದುಡ್ಡು ಕೊಡ್ಬೇಕಿತ್ತು. ಯಾಕೆ ಕೊಡ್ಬೇಕಿತ್ತು? ನನ್ ಪತಿ ಪರಮೇಶ್ವರ ಐಸ್ ಕ್ರೀಮ್ ತಿನ್ನಲ್ಲ, ನಾನ್ ಐಸ್ ಕ್ರೀಮ್ ತಿನ್ನಲ್ಲ, ತಿನ್ನಲ್ಲ ಅಂತ ಶಬ್ದ ಮಾಡಿದೀವಿ. ಹಾಗಿದ್ಮೇಲೆ ನೀವು ಯಾರು ಐಸ್ ಕ್ರೀಮ್ ನ ತಿನ್ಬಾರ್ದು. ವೇದಾ, ಇದ್ರಲ್ಲಿ ನನ್ ತಪ್ಪೇನಿಲ್ಲ, ನನ್ ಹತ್ರ ನಿಜವಾಗ್ಲು ದುಡ್ಡಿಲ್ಲ ಕಣೆ. ಗುಂಡಣ್ಣನ್ ಕೇಳ್ದೆ, ಅವರು ಕೊಡಲ್ಲ ಅಂದ್ಬಿಟ್ರು. ಈ ವಿಷಯ ನಾನ್ ನಿನ್ ಹೇಳಿದಿನ್ ತಾನೆ, ನನ್ ಮೇಲೆ ಕೋಪ ಮಾಡ್ಕೋಬೇಡ. ಮಂಜನ್ ಕೈಯಲ್ಲಿ ದೊಡ್ಡದಿದ್ರೆ ಅವನನ್ನ ಮಾಲಿ ಕರ್ಕೊಂಡ್ ಹೋಗ್ತಿದ್ದ, ಮಾಲ್ ಎಲ್ಲೇ ತೋರಿಸ್ತಾ ಇದ್ದ, ಪಿಕ್ಚರ್ ಕರ್ಕೊಂಡ್ ಹೋಗ್ತಿದ್ದ, ಪಾರ್ಕ್ ಕರ್ಕೊಂಡ್ ಹೋಗ್ತಿದ್ದ, ಪಾರ್ಕ್ ಅಲ್ಲಿ ಕಡ್ಲೆಕಾಯಿ ಕೊಡಿಸ್ತಿದ್ದ, ಕಡ್ಲೆಕಾಯಿ ತಿನ್ಸ್ತಾ ತಿನ್ಸ್ತಾ ನಮ್ ಲವ್ ಹಾಗೆ ಬೆಳೀತಾ ಇತ್ತು. ಆಮೇಲೆ ಮದ್ವೆ ಮಾಡ್ಕೊಂಡ್ ಚೆನ್ನಾಗ್ ಸಂಸಾರ ಮಾಡ್ತಿದ್ವಿ, ಆದ್ರೆ ಯಾವ್ದಕ್ಕೂ ನೀವ್ ಅವಕಾಶ ಕೊಡ್ಲಿಲ್ಲ. ವೇದಾ, ಇನ್ ಒಂದು ತಿಂಗ್ಳು ವೇಟ್ ಮಾಡು, ಇನ್ ಒಂದು ತಿಂಗ್ಳು ಆದ ನಂತರ ನನ್ ಪತಿ ಪರಮೇಶ್ವರ ಐಸ್ ಕ್ರೀಮ್ ತಿಂತಾರೆ, ಆಮೇಲೆ ನಿನಗೂ ಒಂದ್ ಸ್ಪೂನ್ ಐಸ್ ಕ್ರೀಮ್ ನ ಕೊಡ್ತೀನಿ. ಒಂದು ತಿಂಗ್ಳು ನಾನ್ ಸುಮ್ನೆ ಇರ್ಬೇಕಾ? ಅಂದ್ರೆ ಪರಮ ಅಂಕಲ್ ಒಂದ್ ತಿಂಗ್ಳು ಐಸ್ ಕ್ರೀಮ್ ತಿನ್ನಲ್ವಾ? ಯಾಕೆ ಪಾರು, ಪರಮೇಶ್ವರ ಶುಗರ್? ಶುಗರು ಇಲ್ಲ, ಕಾಫಿ ಪುಡಿನೂ ಇಲ್ಲ, ಅವ್ರಿಗೆ ಶೀತ ಆಗಿತ್ತು, ಅದಕ್ಕೆ ಅವ್ರು ಐಸ್ ಕ್ರೀಮ್ ತಿನ್ನಲ್ಲ ಅಂದ್ರು. ಅವ್ರು ತಿಂದಿಲ್ಲ ಅಂದ್ರೆ ನಾನು ತಿನ್ನೋದ್ ಬೇಡ ಅಂತ ಶಬ್ದ ಮಾಡಿದೀವಿ, ಅದಕ್ಕೆ ನಾನು ಐಸ್ ಕ್ರೀಮ್ ತಿನ್ನಲ್ಲ, ಅವ್ರು ಐಸ್ ಕ್ರೀಮ್ ತಿನ್ನಲ್ಲ. ಹೌದೌದು, ನೀವು ತಿನ್ನೋ ಹಾಗಿಲ್ಲ, ಹಣೆಯ ಅಂತೂ ತಿನ್ನಂಗೆ ಇಲ್ಲ ಬಿಡಿ. ಏನು ಹಣೆಯ ತಿನ್ನಂಗೆ ಇಲ್ಲ ಬಿಡಿ ಅಂತ ಕೊಕ್ಕೆ ಹಾಕ್ತಾ ಇದ್ಯಾ? ನೀವು ಹಣೆಯ ಪರಸ್ಪರ ಆಣೆ ಪ್ರಮಾಣ ಮಾಡ್ಕೊಂಡಿದ್ದೀರಲ್ಲ, ಅದ್ರ ಬಗ್ಗೆ ಹಂಗ ಹೇಳಿದೆ. ಯಾಕೆ ಯಾಕೆ ಸುತ್ತಿ ಬಳಸಿ ಬರೋದು? ನೇರ ನೇರ ಕೂತಿದ್ದೀವಿ ತಾನೆ, ನೇರ ನೇರ ಹೇಳು. ಸರಿ ಮೇಡಮ್, ನಾನು ಏನ್ ಕೇಳ್ದೆ, ಒಂದ್ ಐಸ್ ಕ್ರೀಮ್ ಕೇಳ್ದೆ, ಆದ್ರೆ ಇವತ್ತು 15 ಐಸ್ ಕ್ರೀಮ್ ಒಟ್ಟಿಗೆ ತಿನ್ನೋ ವ್ಯಕ್ತಿ ನಾನು ನೋಡ್ದೆ. ಹೌದೇನಾ ಮಂಜ, 15 ಐಸ್ ಕ್ರೀಮ್ ಒಟ್ಟಿಗೆನಾ? ಯಾವ ಸರ್ಕಸ್ ಅಲ್ಲಿ? ನೀನ್ ಹುಟ್ಟಿದ್ದೆ ಅದ್ರಲ್ಲೇ ಮೇಡಮ್. ಒಬ್ರು ಡೈರೆಕ್ಟರ್ ಜೊತೆ 15 ಐಸ್ ಕ್ರೀಮ್ ನ ಒಟ್ಟಿಗೆ ತಿನ್ನೋದು ನಮ್ಮ ಹಣೆಯ, ಅದನ್ನ ನಾನು ನೋಡ್ದೆ. ನಾನು ಸುಮ್ ಸುಮ್ನೆ ಹೇಳ್ತಿಲ್ಲ, ಡೈರೆಕ್ಟರ್ ಜೊತೆ ಹಣೆಯ ಐಸ್ ಕ್ರೀಮ್ ತಿನ್ನೋದ್ನ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಹೆಂಡತಿ ಗೊತ್ತಿಲ್ಲದೆ ಗಂಡ ಒಂದ್ ಕಳ್ಳೆಕಾಯಿ ಬೀಜ ಕೂಡ ತಿನ್ಬಾರ್ದು, ಗೊತ್ತಾ? 15-20 ಐಸ್ ಕ್ರೀಮ್ ತಿನ್ಬೋದಲ್ಲ. ಬರ್ತಾ ಬರ್ತಾ ನಿನ್ ಗಂಡ ನಿನಗ್ ಸಿಕ್ಕಾಬಟ್ಟೆ ಸುಳ್ಳು ಹೇಳ್ತಾ ಇದಾರೆ. ಏನ್ರ ನೀನ್ ಇಂಥ ಸುಳ್ಳುಗಳಿಗೆ ಕಡಿವಾಣ ಹಾಕ್ಬೇಕು, ಏನ್ರ ಇಲ್ಲ ಅಂದ್ರೆ ನಿನ್ ಸಂಸಾರ ಎಕ್ಕುಟ್ಟೋಗುತ್ತೆ. ಹುಷಾರ್, ಸುಮ್ನಿದ್ರೆ ಐಸ್ ಕ್ರೀಮ್ ಕೊಡಿಸ್ತೀರಾ? ವರ್ಕೌಟ್ ಆಗ್ತಿಲ್ಲ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ನಿಮ್ಮನೆ ಬಂಗಾರವಾಗಲ್ಲ. ಅಯ್ಯ
ಅಯ್ಯೋ ಬಾಬಾ, ಮನೆ ಬಂಗಾರ ಆಗೋದ್ ಬೇಕಾಗಿಲ್ಲ, ಮನೆಯಲ್ಲಿ ನೆಮ್ಮದಿ ಅನ್ನೋದೊಂದ್ ಬಂದ್ರೆ ಅದೇ ನನಗೆ ಬಂಗಾರ. ಹೌದು, ನಿನ್ ಮುಖ ಬಾಡಿದೆ, ಕಣ್ಣಲ್ಲಿ ತೇಜಸ್ಸಿಲ್ಲ, ಏನಾಯ್ತು? ನನ್ ಕಷ್ಟ ನಂಗೆ ಇರ್ಲಿ, ಅದೆಲ್ಲ ಬಿಡಿ, ನಿಮ್ಗೆ ಯಾಕೆ ಟೆನ್ಷನ್ ತಗೊಳ್ಳಿ. ಸಾಕು ಮಗಳೇ, ನಮಗೆ ಈ ದಿನದ ಆಹಾರ ಸಿಕ್ಕರೆ ಸಾಕು, ನಾಳೆಯ ಚಿಂತೆ ನಮಗಿರುವುದಿಲ್ಲ. ಆದ್ರೆ ನಾಳೆ ಬಗ್ಗೆ ನನಗೆ ಯೋಚನೆ ಇದೆ. ನನ್ ಪತಿ ಪರಮೇಶ್ವರ ಯಾವಾಗ್ಲೂ ಸುಳ್ಳೇ ಹೇಳ್ತಾ ಇದ್ದಿಲ್ಲ, ಆದ್ರೆ ಇವಾಗ ಸುಳ್ಳನ್ನೇ ಆಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಬಾಬಾ, ನಮ್ಮನೆ ಪಕ್ಕದಲ್ಲಿ, ನಮ್ಮನೆ ಒಳಗಡೆ, ನಮ್ಮನೆ ಹಿಂದೆ, ನಮ್ಮನೆ ಮುಂದೆ ಯಾರಾದ್ರೂ ಒಬ್ರೇ ಒಬ್ರು ಸತ್ಯವಂತರಿಲ್ವಾ? ಎಲ್ಲಾ ಸಂದರ್ಭದಲ್ಲೂ ಸುಳ್ಳು ಇರುವುದಿಲ್ಲ, ಸತ್ಯವೂ ಇರುತ್ತದೆ, ಸತ್ಯಸಂತರೂ ಇರುತ್ತಾರೆ ಮಗಳೇ. ಈ ಬಟ್ಲೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ ಮಾತಲ್ಲಿ ನನ್ಗೆ ನಂಬಿಕೆನೆ ಇಲ್ಲ. ಸರಿ, ಹಾಗಾದರೆ ನಾನು ನಿನಗೆ ಒಂದು ಉಂಗುರವನ್ನು ಕೊಡುತ್ತೇನೆ. ಈ ಉಂಗುರವನ್ನು ನೀನು ಯಾರನ್ನು ಪರೀಕ್ಷಿಸಬೇಕು ಅಂದಿದೆಯೋ ಅವರ ಕೈಗೆ ತೊಡಿಸು. ಅವರು ಸತ್ಯಸಂಧರಾದಲ್ಲೇ ಈ ಉಂಗುರ ಅವರ ಕೈಯಲ್ಲಿ ನೆಲೆಸುತ್ತದೆ, ಅವರು ಸುಳ್ಳುಗಾರರಾದಲ್ಲೇ ಈ ಉಂಗುರ ಅವರ ಕೈಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ಅಂದ್ರೆ ಇದು ಮ್ಯಾಜಿಕ್ ರಿಂಗ? ಹಾಗೆ ತಿಳಿದುಕೋ ಮಗಳೇ, ನಿನಗೆ ಶುಭವಾಗಲಿ.